ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಬಳ್ಳಾರಿ ಜಿಲ್ಲಾ ಕುರುಬರ ಸಂಘದ ಚುನಾವಣೆ ಬಳ್ಳಾರಿ ಗ್ರಾಮೀಣ ಮತ್ತು ನಗರ ಪ್ರದೇಶ ಎರಡುಗಳಲ್ಲಿ 2023-24 ಸಾಲಿನಲ್ಲಿ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಗೆ ಎಲ್ಲರೂ ಕೂಡ ಒಕ್ಕೂರಿನಿಂದ ತಮ್ಮ ತಮ್ಮ ಅಮೂಲ್ಯವಾದ ಮತದಾನವನ್ನು ಮಾಡ್ತಾ ಇದ್ದೀರಿ. ನೀವು ದಯವಿಟ್ಟು ಈ ಮತದಾನಕ್ಕೆ ಸಹಕಾರವನ್ನು ನೀಡುತ್ತಾ ಜೊತೆಗೆ ಇಲ್ಲಿ ನಿಮ್ಮ ಮತದಾನದ ಚೀಟಿಗಳನ್ನು ತೆಗೆದುಕೊಂಡು ಅದರ ಜೊತೆಗೆ ಐಡೆಂಟಿಟಿ ಕಾರ್ಡ್ ಅನ್ನು ಕೂಡ ತೆಗೆದುಕೊಂಡು ಬರಬೇಕಾಗಿಲ್ಲ ಅಂತ ಏನು ಮಾಡ್ತಾ ಇದ್ದೀವಿ. ನಮ್ಮ ಹೆಸರು ಜೆ ಎಂ ನಾಗರಾಜ್ ಅಂತ, ರಿಟರ್ನಿಂಗ್ ಅಧಿಕಾರಿ ಹಾಗೂ ಸಹಕಾರ ಅಭಿವೃದ್ಧಿ ಅಧಿಕಾರಿ. ಈ ಬಳ್ಳಾರಿ ಜಿಲ್ಲಾ ಕುರುಬರ ಸಂಘದ 2023 ಈ ಚುನಾವಣೆ ಇವತ್ತು 29/10/2023 ಒಟ್ಟು 11 ಬೂತ್ಗಳು ಮಾಡಿದ್ವಿ. ಅದರಲ್ಲಿ ಸಿಟಿ 5 ಬೂತು, ಗ್ರಾಮೀಣ 6 ಬೂತ್ ಮಾಡಿದ್ದೀವಿ. ಟೋಟಲ್ 5628 ಮತದಾರರಿದ್ದಾರೆ. ಅದರಲ್ಲಿ ಬೆಳಗ್ಗೆ 9 ಗಂಟೆಯಿಂದ 4 ಗಂಟೆವರೆಗೆ ಇವತ್ತು ಎಲೆಕ್ಷನ್ನು ಕೌಂಟಿಂಗು, ಮತದಾನ ಮುಗಿದ ತಕ್ಷಣ 4 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಇಷ್ಟು ನಮ್ಮದು ಇದು ಒಂದು ಚುನಾವಣಾ ಪ್ರಕ್ರಿಯೆ. ಟೋಟಲಿ 27 ಜನ ಗ್ರಾಮೀಣದಲ್ಲಿ 27 ಜನ ಇದ್ದಾರೆ, ಅದರಲ್ಲಿ 20 ಜನ ಆಯ್ಕೆ ಮಾಡಬೇಕು. ನಗರದಲ್ಲಿ 17 ಜನ ಕಂಟೆಸ್ಟೆಂಟ್ ಇದ್ದಾರೆ, ಅದರಲ್ಲಿ 6 ಜನ ಆಯ್ಕೆ ಮಾಡೋಕೆ ನಾವು, ಅದರಲ್ಲಿ 6 ಜನದಲ್ಲಿ ಒಬ್ಬರು ಮಹಿಳೆಯರನ್ನು ನಾವು ಆಯ್ಕೆ ಮಾಡಬೇಕಾಗಿದೆ. ಇಷ್ಟು ಯಾವುದು ಒಬ್ಬ ವೋಟ್ರ್ 20 ವೋಟ್ ಮಾಡಬೇಕು. ರೂರಲ್ ಸಿಟಿಯಲ್ಲಿ 6 ಇದು ಮಾಡಬೇಕು. ಸಿಬ್ಬಂದಿಗಳು ಟೋಟಲ್ 70 ಮಂದಿ ನಾವು ಡಿಪ್ಲಾಯ್ಮೆಂಟ್ ಮಾಡಿದ್ವಿ ಎಲೆಕ್ಷನ್ ಪರ್ಪಸ್. ಪೊಲೀಸು 10 ಜನ ನಾವು ಕೊಟ್ಟಿದ್ವಿ, ಅವರು ಜಾಸ್ತಿನೇ ಬಂದಿದ್ದಾರೆ. ಅವರು ಡಿಪ್ಲಾಯ್ಮೆಂಟ್ ಸುಗಮವಾಗಿ ನಡೆಯಕತ್ತೈತೆ. ಎಲೆಕ್ಷನ್ ಪ್ರಾಸೆಸ್ ರಿಸಲ್ಟ್ ಇವತ್ತೇ ಅನೌನ್ಸ್ ಮಾಡ್ತೀವಿ ನಾವು. ಮೋಸ್ಟ್ಲಿ 60-70% ಆಗ್ಬೋದು ಮತದಾನ ಇವತ್ತು 9 ಗಂಟೆ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.